ನನ್ನ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತಾರೆ. ಒಂದು ಕಾಲದಲ್ಲಿ ದಾಸರಳ್ಳಿ ಭಾಗದಲ್ಲಿ ಕುಡಿಯ ನೀರಿಗೆ ನೀವು ಏನು ಪರಿತಪಿಸ್ತಾ ಇದ್ರಿ? ಒಂದೊಂದು ಕಿಲೋಮೀಟರ್ ಬಿನ್ನಿಗೆ ಹಿಡ್ಕೊಂಡು ರಸ್ತೆಯಲ್ಲಿ ಮಧ್ಯರಾತ್ರಿ ಕಾಯುವ್ರಿ. ಅಂತ ಒಂದು ಪರಿಸ್ಥಿತಿಗಳಿತ್ತು. ನಾನು ಈ ಒಂದು ಭಾಗದ ನಗರಸಭೆಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ. ದಾಸರಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ರೆ ಅದು ಕುಮಾರಸ್ವಾಮಿ ಕೊಟ್ಟಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಹೆಸರಿನಲ್ಲಿ ದುಡ್ಡು ಲೂಟಿ ಮಾಡಿದ್ರೆ ಈ ಬಿಜೆಪಿ ಮಹಾನ್ ನಾಯಕರುಗಳು ಇವ್ರನ್ನ ಎಚ್ಚರಿಕೆಯಿಂದ ಗಮನಿಸಿ. ಮಂಜಣ್ಣ, ಇವತ್ತು ಬೆಳಗ್ಗೆ ಇದ್ರೆ ಜನ ಜನ ಅಂತ ಹೇಳಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಇವತ್ತು ಕೆರೆಗಳ ಸಂರಕ್ಷಣೆಗೆ ಹಣ ಕೊಟ್ಟರೆ ಕೆರೆ ಸಂರಕ್ಷಣೆ ಕೊಟ್ಟಂತ ದುಡ್ಡನ್ನು ಇವತ್ತು ಆ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ಬಿಡಲಿಲ್ಲ. ಇದು ರಾಜಕಾರಣಿಗಳು. ಇದೆಲ್ಲ ಈ ಒಂದು ಬಿಜೆಪಿಯ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಡವಳಿಕೆ ಏನಿದೆ ಈ ಭಾಗದಲ್ಲಿ? ಒಂದು ಕಡೆ ಹಿಂದೆ ಅಶೋಕ್ ಅವರು ಎಂಎಲ್ಎ ಆಗಬೇಕಾದ್ರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರು. ಅವ್ರಿಗೇನಾದ್ರೂ ನಿಮ್ಮ ಕಷ್ಟ ಸುಖದ ಬಗ್ಗೆ ಕನಿಕರ ಆಯ್ತಿದ್ರೆ, ಕನಿಷ್ಠ ಸೌಜನ್ಯ ಆಯ್ತಿದ್ರೆ, ಇವತ್ತು ಯಾವ ಒಂದು ದಾಸರಳ್ಳಿ ಮಂಜಣ್ಣ ಅವರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸಿ 110 ಕೋಟಿ ಹಣವನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದ್ದನ್ನು ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರದೆ ಈ ಶ್ರೀಮಾನ್ ಅಶೋಕ್ ಅವರು ಇವನ್ನೆಲ್ಲ ಇಲ್ಲೊಬ್ಬ ಮೊನ್ನೆ ಲೂಟಿ ಹೊಡ್ಕೊಂಡ ಎಂಎಲ್ಎ ಆಗಿದ್ದಲ್ಲ, ಇವರೆಲ್ಲ ಸೇರಿ ಇವತ್ತು ನಿಮ್ಮ ಬದುಕಿನ ಚೆಲ್ಲಾಟ ಆಡ್ತಾ ಇದ್ದಾರೆ. ನಿಮ್ಮ ಬದುಕಿನ ವಿಷಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನೀವು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮಂಜಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆ, ಆ ಹಿಂಸೆಗೆ ನಾನು ನೀವು ಅವರನ್ನ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರವನ್ನ ನಾಡಿನ ಜನತೆ ಸಂಪೂರ್ಣ ಬಹುಮತದ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. 61 ದಿನಗಳ ಕಾಲ ರಾತ್ರಿ 2 ಗಂಟೆ 3 ಗಂಟೆವರೆಗೆ ನಿದ್ದೆಗೆಟ್ಟು ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇವತ್ತು ಇಲ್ಲೇನು ಬಂದಿದ್ದೇನೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಲು, ಇವತ್ತು ಕೆಲವು ಭಾಗದಲ್ಲಿ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದಕ್ಕೆ ಮಂಜಣ್ಣ ಕಾರಣ ಅಲ್ಲ, ಈ ಕೀಳು ಮಟ್ಟದ ರಾಜಕಾರಣಿ ಬಿಜೆಪಿಯ ಮತ್ತು ಅವರ ನಡವಳಿಕೆಗಳು. ನೀವು ಮಂಜಣ್ಣ ಅವರನ್ನ ಮತ್ತೆ ಆಯ್ಕೆ ಮಾಡಿ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರನ್ನ ಮಾಡಿ ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ರೀತಿಯ ಬರೀ ದಾಸರಳ್ಳಿಗಲ್ಲ, ಮಂಜಣ್ಣನ ಕೆಲಸ ನೋಡಿದ್ದೆ ನಾನು. ನಾನು ಶಾಸಕರಾಗಿ ಅವರು ನೀವೇನು ಆಯ್ಕೆ ಮಾಡಿದೆ, 1 ತಿಂಗಳಲ್ಲಿ ಕರೆದೆ ಮುಖ್ಯಮಂತ್ರಿ ಆದಮೇಲೆ, ಮಂಜಣ್ಣ ನೀನು ಹೊಸದಾಗಿ ಆಯ್ಕೆ ಆಗಿದೆಯಾ, ನೀನು ಪಕ್ಕದ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಒಬ್ಬರು ಇದ್ನಲ್ಲ ಟೋಪಿ ಹಾಕುವಂತಲ್ಲ 2ನೇ ಬಾರಿ ಪಕ್ಕದಲ್ಲಿ ಅವರು ಬಹಳ ಕೆಲಸ ಮಾಡ್ತಾರೆ ಅಂತ ಕಾಣಿಸ್ತದೆ. ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಅನುಭವ ತಗ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದೆ. ಇದು ದೇವಸ್ಥಾನ ಇದ್ದರೆ ಹೀಗೇನು, ನಾನು ದೇವರ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೇ ದೇವಸ್ಥಾನ ಇದೆ, ದೇವರ ಮುಂದೆ ಹೇಳ್ತಾ ಇದ್ದೇನೆ. ಮಂಜಣ್ಣನಿಗೆ ಅದು ಹೇಳಿದೆ, ಅವರೆಲ್ಲ ಅನುಭವಿಸ್ತಿರ್ತಾರೆ, ಅವ್ರ ಜೊತೆ ಸ್ವಲ್ಪ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳ ಮಂಜಣ್ಣ ಅಂತ ಹೇಳಿದ್ರು. 1 ವಾರ ಆದಮೇಲೆ ಬಂದರು, ಅಣ್ಣ ನನಗಂಥ ಜೀವನ ಬೇಡ, ಅಂಥ ಸಾಹಸ ಬೇಡ ನನಗೆ. ನಾನು ಅವ್ರ ಕಥೆಗಳು ನೋಡಿದೆ, ಆ ಕತೆ ನೋಡಿಬಿಟ್ರೆ ಅಂಥ ಕೆಲಸ ಮಾಡೋದು ಒಂದೇ, ಮರ್ಯಾದೆ ಮನೆಯಲ್ಲಿ ಗೌರವವಾಗಿರೋದು ಒಂದೇ ಅಂತ ಹೇಳಿ ಒಂದೇ ವಾರದಲ್ಲಿ ಬಂದು ಹೇಳಿದಂಥ ಅತ್ಯಂತ ಪ್ರಾಮಾಣಿಕವಾದಂಥ ಶಾಸಕ, ಅತ್ಯಂತ ಪ್ರಾಮಾಣಿಕವಾದ ಶಾಸಕ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.